ಅದಕ್ಕೆ ಊನಾರ ಹಾಕಿ ಮರ್ವದೆ ಮಾಡ್ತಾವ್ರೆ. ಹೌದಾ? ಮೇಲೂರಿನ ಹಿರಿಯರೇ, ಹೆಣ್ಣುಮಕ್ಕಳೇ ಹಾಗೂ ಸಣ್ಣ ಮಕ್ಕಳೇ, ನಮ್ಮ ಗೌಡರು ಎಂತ ದೊಡ್ಡ ಮನಸ್ಸು ಅಂತ ನಿಮಗೆಲ್ಲರಿಗೂ ಗೊತ್ತೈತೆ, ಇಡೀ ತಾಲೂಕೇ ಗೊತ್ತೈತೆ. ನಮ್ಮ ಗೌಡರು ಯಾಕಪ್ಪ ಅಮೆರಿಕಾದವರೆಗೂ ಹೋಗಿ ಬಂದ್ರು ಅಂದ್ರೆ, ಇಲ್ಲಿ ಹಳ್ಳಿ ಜೀವನ ಹೆಂಗೈತೆ, ಅಮೆರಿಕಾದ ಹಳ್ಳಿ ಜೀವನ ಅಂತ ತಿಳ್ಕೊಂಬರೋದಕ್ಕೆ ನಮ್ಮ ಮಂಡಲ ಪರಿಷತ್ ವತಿಯಿಂದ ಹೋಗಿ ಬಂದವ್ರೆ. ಅಲ್ಲಿ ವಿಚಾರಗಳನ್ನ ಇದೀಗ ನಮ್ಮ ಗೌಡರು ಹೊಸ ಎಲ್ರಿಗೂ ತಿಳಿಯ ಕೇಳ್ತಾರೆ, ಕೇಳಿ. ನಮಸ್ಕಾರ ಮಹಾಜನಗಳೇ, ನಾನು ಅಮೆರಿಕಾದಿಂದ ಈ ಸಂದರ್ಭವಾಗೈತೆ. ಆ ಊರನ್ನು ಬಿಟ್ಟು ಬರೋಕ್ಕೆ ನನಗೆ ಮನಸ್ಸೇ ಬರಲಿಲ್ಲ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಅಮೆರಿಕಾದಾಗೆ ಎಂತೆಂಥ ಜಾಗ ನೋಡಿದ್ರು ಅಲ್ಲೇ ಕುಂತ್ಕೊಂಬಳವಾಡಿಸ್ತದೆ. ಇನ್ನೊಂದು ಆಶ್ಚರ್ಯ ಕಣ್ರಪ್ಪ, ಅಮೆರಿಕಾದಾಗೆ ದನ ಕಾಯೋ ಐಕ್ಳು ಕೂಡ ಇಂಗ್ಲಿಷ್ನಾಗೆ ಮಾತಾಡ್ತವೆ. ಹೌದು ಕಣ್ರಪ್ಪ, ಈ ಮಾತನ್ನ ನಿಜ ಐತೆ. ನೀವೆಲ್ಲರೂ ಹಂಗಿರ್ಬೇಕು ಅನ್ನೋದೇ ನನ್ನ ಆಸೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ, ಬರ್ತೀನಿ. ಕೂಲಿ ಮಾಡಿ ಕಟ್ಟೆ ಒತ್ಕೊಂಡು ಮಕ್ಕಳನ್ನೆಲ್ಲ ಸಾಕ್ಬೇಕು, ಸಾಲದಕ್ಕೆ ನಿನ್ನ ಕುಡಿಯಕ್ಕೆ ಬೇರೆ ಕೊಡ್ಬೇಕು. ನಿಂದು ಒಂದು ಬದುಕ, ನನ್ನ ಕರ್ಮ. ತಿಮ್ಮ, ನಿಮ್ ಮನೆ ಮರದೈತಲ್ಲ, ಹೇ ಮಗ್ರೆ ತಿಳ್ಕೊಡ್ಲ ಮರ್ಯಾದೆಯಿಂದ. ನೆಕ್ಕೋ ಚಟ ಬಂದಾಗ ಅಂಗಡಿ ತವ ಬಂದು ಅಣ್ಣ ಅಪ್ಪ ಅಂತ್ಯ ನೆಕ್ಕಿ ದಿಕ್ಕಪ್ಪಿನ ಮೇಲೆ ಯಾರ ನೀನು ಅಂತ ಕೇಳ್ತಿಯಲ್ಲ, ಹೋಯ್ ದುಡ್ಕೊಡ್ಲ ಮರ್ಯಾದೆಯಿಂದ. ಅಣ್ಣ ಈ ಮನೇಲಿ ಮರುವಾದಿ ಕಡಿಬೇಡ, ನಿನ್ ಕಾಲ್ ಹಿಡ್ಕತ್ತಿದ್ದಣ್ಣ. ಹೋಯ್ ಎಳ್ಳ ಮ್ಯಾಕೆ ಕಾಲ್ ಹಿಡ್ಕಂಡ್ರೆ ಮನ ಬರ್ತದಲ್ಲ, ಕುತ್ಕೆ ಬಡ್ಡಿ ಹಿಡ್ಕೊಂಡು ದರ ದರ ಎಳ್ಕೊಂಡು ಹೋಗ್ತೀನಿ ಅಷ್ಟೇ. ಬೇಡಣ್ಣ, ಅವ್ರು ಏಟ್ ದುಡ್ಡು ಕೊಡ್ಬೇಕಣ್ಣ, ನಾ ಕೊಟ್ಬಿಡ್ತೀನಿ. ಒಂದ್ ವಾರದ ಬಡ್ಡಿ 50 ರೂಪಾಯಿ ಕೊಡ್ಬೇಕು. ಒಂದ್ ವಾರದ ಬಡ್ಡಿನ? ಹಾ ತಾತ. ಬರ್ತೀನಿ ಕಣ್ಣ. ಯಾರು ನಮ್ಗೆ ಬರ್ತನ ಕೊಟ್ಟಿರ್ಬೋದು ನಿಜ, ಆದ್ರೆ ಮಾನ ಮರ್ವಾದೆ ಕಿತ್ಕೊಂಡಿಲ್ಲ ಅಪ್ಪಯ್ಯ. ಹೊಟ್ಟೆಗೇನು ತಿನ್ನಕ್ಕಿಲ್ದೆ ಹೋದ್ರು ಚಿನ್ನದ ಕಿರೀಟ ಬೇಕು ಅಂದ್ರಂತೆ. ಹೋಗಿ ಹೋಗಿ ನಾನು ನಿಂತವ ಹೇಳ್ಕತ್ತಿನಲ್ಲ. ಯಾಕ್ಲಲ್ಲಿ ಒತ್ ಮುಳುಗ್ತಿದ್ದಂಗೆ ಒಳ್ಳೆ ಗಂಡ್ಸದ್ ಮುಂಡೆ ತರ ಮನೆ ಕಂಡಿದ್ಯಾ? ವ್ಯಾಪಾರ ಲಭ್ಯ ನೀ ತರ ಗಪ್ಪಿಡ್ಕೊಂಡು ಕುಂತ್ಕೊಂಡಿದ್ರೆ ಯಾವ ನನ್ ಮಗ ಬರ್ತಾನಲ್ಲ ನಿನ್ ಅಂಗಡಿ ಕುಡಿಯಕ್ಕೆ. ಈಗಿನ ಕಾಲದ ಕುಡುಗ ಕೂಡ ಕ್ಲೀನ್ ಆಗಿರ್ಬೇಕು ಅಂತ ಕೇಳ್ತಾನೆ. ಹೋಗಿ ಕ್ಲೀನ್ ಮಾಡೋದು. ಆಯ್ತು ಬುದ್ಧಿ. ಹೋಗ್ಲಾಣಿ. ನಂಗೆ ಮಹಿಳಾ ಸಮಾಜದ ಮೀಟಿಂಗ್ ಇದೆ, ಅಟೆಂಡ್ ಮಾಡ್ಬೇಕು, ಹೋಗಿ ಬರ್ತೀನಿ. ಆಯ್ತು. ಪ್ರೇಮ ಪ್ರೇಮ ಏನು ಬರೇ ಮಗನ್ ಸ್ವಲ್ಪ ನೋಡ್ಕೊಮ್ಮ. ಯಾರದು ಯಾರು ಕಾಯ್ಕಿಟ್ಟಾರಲ್ಲ?
मत नोडण यू ने नोड़ताने बुलगलाटे अदेन आ पाटी नेक्तियल उपिनकाय नेक्कद्रे वट्टे तुम्तदा लच्चे नंगे अश्रे आयतिल्ल निन्न मुख नोडिद्रे गोत्तागुत्ते नीनु आरु मूरु अंत अंद्रे नेक्कु उपिनकायन मन आराम आरोग्यको स्वल्प दस मई नवे आगे केरद्रे गड्डे बिजल नोड्रे रगड हीट आगते इंजेक्शन को मत्ते बर्बेका मत्ते फल बत्तरी गुड़ी की तो बोल रहे आज दर्द साइंकल मने कड़े बने उसे रागी की कुड़ी ने नम हड़गन कलिस कोड़े ने कलिस कोड़े नमस्कार नमस्कार दुर्गा देवता भयं नमः कर्पूर मंगल नीनाजनम दर्शयामि आरती तक चेना सुबो बा 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 मंगल आरती तक ऐनप सुब शास्त्री नहीं फस्ट क्लास पास नमूर्गे हसर तंदप एला महात दये निम दये गौड्री इन हेच्ची व्यसंग डाक्टर इंजीनियर आगे इन कीरी तक आ देवर नि सुबो बाप मने गिराकी
ನನಗೆ ನೀವೇ ಖುದ್ದಾಗಿ ತಂದು ತೋರಿಸಬೇಕು. ಓಕೆ ಓಕೆ ಸರ್. ಮತ್ತೆ ಮಳ್ ನನ್ನ ಮಗನ ಹಂಗೆ ಹೋಗತ್ತಾಗ ಸುಖಪಟ್ಟು ಮಗನ ಪ್ರಾಣ ಉಳಿಸೋ ಯೋಗ್ಯತೆನೆ ಕಳ್ಕೊಂಡಿದ್ದೀರಲ್ರಿ. ನೀವೊಬ್ರು ತಂದೆ ಏನ್ರಿ? ಹೇಳ್ರಿ ಹೇಳ್ರಿ, ಎಲ್ಲಿಂದ ಬಂತು ಹಾಳು ಹೇಳ್ಸ್ ನಿಮ್ಗೆ? ಹೇಳ್ರಿ ಹೇಳಿ ಹೇಳಿ. ಹೌದು ಸಾರಿ, ನನ್ನ ಕ್ಷಮಿಸು. ಮದುವೆ ಮಾಡ್ಕೊಂಡು ಹೆಂಡತಿಗೆ ಮೋಸ ಮಾಡಿ ಅದ್ರ ಪ್ರತಿಫಲನೇ ಈ ಏಡ್ಸ್ ಅನುಭವಿಸ್ತಾ ಇದ್ದೀನಿ. ಒಂದಿನ ಬಿಸ್ನೆಸ್ಗೆ ಅಂತ ಬಾಂಬೆಗೆ ಹೋದಾಗ ಸುಖಕ್ಕೋಸ್ಕರ ಜೀವಂತ ಹೆಣ ಆಗಿನಿ ಕಡೆ ಹೆತ್ತು ಮಗನಿಗೆ ರಕ್ತ ಕೊಡೋ ಯೋಗ್ಯತೆಯನ್ನು ಕಳ್ಕೊಂಡಿದ್ದೀನಿ. ಜೀವನದುದ್ದಕ್ಕೂ ಬಹಳ ನಿನ್ನ ಬದುಕನ್ನು ಕಿತ್ಕೊಂಡಿದ್ದೀನಿ ಕಡೆ. ಅನ್ಯಾಯವಾಗಿ ಭಯಂಕರವಾದ ಕಾಯಿಲೆ ದಾನಿನಿ ಕೊಟ್ಟೆ. ನನಗೆ ನನಗೆ ಏಡ್ಸ್ ಏಡ್ಸ್ ಬಂದಿದೆ. ನಾನು ಯಾಕೆ ಬದುಕಬೇಕು? ಇಲ್ಲ, ನೀವು ಬದುಕಬೇಕು. ನೋಡಿ ಮಿಸ್ಟರ್ ಶಂಕರ್, ಸಮಸ್ಯೆಗೆ ಸಾವು ಒಂದೇ ಉತ್ತರ ಅಲ್ಲ. ಹುಟ್ಟು ಸಾವು ಬದುಕಿನ ಎರಡು ಮುಖ ಅಷ್ಟೇನೆ. ಬದುಕು ಎಲ್ಲಿದೆ ಡಾಕ್ಟರ್? ಬದುಕು, ನಮ್ಮ ಬದುಕು ದಿನೇ ದಿನೇ ಶೂನ್ಯವಾಗ್ತಿದೆ. ಈ ಕಾಯಿಲೆಗೆ ಪರಿಹಾರನೇ ಇಲ್ವಾ? ಹಾಗಂತ ನೀವೇ ನಿರ್ಧಾರ ಮಾಡಿಬಿಟ್ರೆ ಹೇಗೆ? ಐ ಆಮ್ ಎ ಡಾಕ್ಟರ್. ಮಿಸ್ಟರ್ ಶಂಕರ್, ಯಾವುದಕ್ಕೂ ನೀವು ಹಾಸ್ಪಿಟ್ಲ್ ಬಂದು ನನ್ನ ಮೀಟ್ ಮಾಡಿ, ನಾನು ನಿಮ್ಮ ವಿಷಯ ತಿಳಿಸ್ತೇನೆ. ಕಂಬಳಿ ಆ ಕಟ್ಟೆ ಡಾಕ್ಟರ್ ಮನೆ ಕೆಲ್ಸಕ್ಕೆ ಬಂದಾಗ್ಲಿಂದ ಕೆಟ್ಟೆ ಕಣೋ. ಯಾಕಲ ಆ ಕಟ್ಟೆ ನನ್ನ ಲವ್ ಮಾಡ್ತಿದ್ದಾಳೆ ಅಂತ ಕಾಣಿಸುತ್ತೆ ಕಣೋ. ಅವಳು ನನ್ನ ಲವ್ ಮಾಡ್ತಾವಳೆ, ನನ್ನ ಹತ್ರ ಲವ್ ಟ್ರೈನಿಂಗ್ ಕೇಳ್ತಾವಳೆ, ಗೊತ್ತಾ? ಓ, ನಿಮ್ಗೆ ಲವ್ ಟ್ರೈನಿಂಗು ಕೂಡ ಬರುತ್ತೇನೋ? ಲೋ 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 ಲೋ, ನಾನು ಲವ್ ಟ್ರೈನಿಂಗ್ ತಗೊಳ್ಳೋಣ ಅಂತಿದ್ದೆ. ಲೋ 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 ಮಂಚ, ನಾನು ಕಟ್ಟೆ ಗುಟ್ಟಾಗಿ ಸೇರೋ ಹಾಗೆ ಮಾಡೋ. ನಿನ್ ಕೈ ಮುಗಿತೀನಿ ಕಣ, ಪ್ಲೀಸ್ ಕಣ. ಮಾಡ್ತೀನಿ ಮಾಡ್ತೀನಿ.
ಯಾಕ್ಲೆ ಹಂಗ್ ಹೋಗ್ತಿದ್ದೀಯ ಹನುಮಾನ್, ಹಿಂದೇನ್ ರೋಗ? ಡಾಕ್ಟ್ರೆ, ಒಂದ್ ತಿಂಗಳಿಂದ ಬೇದಿಯಾಗಿ ಅಂಟ್ಕೊಂಡ್ಬಿಟ್ಟದೆ ಡಾಕ್ಟ್ರೆ, ಏನ್ ಮಾಡಕ್? ಹಂಗೇನ ತರದಿಲ್ಲ ಡಾಕ್ಟ್ರೆ, ಸೂಜಿ ತೊಳಿರಿ. ಯಾಕ್ಲೆ ಇದೇನ್ ಅನ್ನ ದವರಿ ಅಂದೇನ್ ತೊಳ್ಯಾಕ ಮಗನ? ಊರ್ ಜನಕ್ಕೆಲ್ಲ ಒಂದೇ ಬ್ಲೇಡ ಕೇರಿತಿ ಗೊತ್ತಾಗದಲ್ಲ ಇದು ಹಂಗ ತಿಳ್ಕೊಂಡಿ ಮಗನ? ಇಡೆ ಓಹೋ ಬಾರ್ ಬಾ ಸಾರಾಯ್ ಸಂಘ ಬಾ ಬಾ ಬಾ. ಯಾಕೆ ಹಿಂಗಾಗಿದೆ? ಏನು ಗೌರ್ಮೆಂಟ್ ಸಾರಾಯ್ ಬಿಟ್ಟು ಬಡ್ಡಿ ಸಾರಾಯ್ ಕೊಡ್ದೇನು? ಯಾಕೆ ಹಿಂಗಾಗಿದೆ ಡಾಕ್ಟ್ರೆ? ನಾ ಸಾರಾಯನು ಕುಡ್ದಿಲ್ಲ, ಸೇಂದಿನ ಕುಡ್ದಿಲ್ಲ. ಯಾಕೋ ಸಿಕ್ಕಾಪಟ್ಟೆ ತಲೆನೋವು. ಒಂದ್ ತಿಂಗಳಿಂದ ಜ್ವರನು ಬಿಟ್ಟಿಲ್ಲ. ಏನಿಲ್ಲ ಡಾಕ್ಟ್ರೆ. ನಿನಗೆ ತಿಳಿದಿಲ್ಲನ ನೀನು ನೋಡ, ಆದ್ರ ವಾಸನೆ ಹೆಂಗ ಆಗೈತಿಲ್ಲಿ. ನಾನು ಒಂದ್ ಇಂಜೆಕ್ಷನ್ ಕೊಡ್ತೀನಿ, ಬರೋಬ್ಬರಿ ಆಗ್ತಿ ಬೇಡ ಡಾಕ್ಟ್ರೆ. ನಿಧಾನ ಕೊಡಿ ಡಾಕ್ಟ್ರೆ, ನೋಯ್ತದೆ. ಎಲ್ಲಿ? ಅಯ್ಯೋ ಅಬ್ಬ. ಒಂದು ನ್ಯೂಸ್ ಪೇಪರ್ ಕೊಡಪ್ಪ. ಗೌಡ್ರೆ, ನನ್ಗೆ ಯಾಕೋ ಒಂದು ಅನುಮಾನ ಬರ್ತಾಯ್ತೆ ಗೌಡ್ರೆ. ಏನಿಲ್ಲ, ಅದು ಓಸಿ ಬಿಡ್ಸೇಳ. ನಮ್ಮ ಊರಿಗೆ ಏನೋ ವಕ್ಕರ್ಸ್ಕೊಂಡ್ಬಿಟ್ಟೈತೆ. ಅದ್ ಹೆಂಗ್ಲ ಹೇಳ್ತೀಯ? ಅಯ್ಯೋ ನಿಮ್ ಗೊತ್ತಿಲ್ಲ ಬಿಡಿ, ಈ ಊರ್ನಾಗೆ ಸಾನೆ ಜನಕ್ಕೆ ಹುಷಾರಿಲ್ಲ ಗೌಡ್ರೆ. ಹೌದು ಕಣ್ಲ, ನಿನ್ ಮಾತಲ್ಲೂ ನಿಜಾಮ್ ಸಾಯ್ತೆ. ಯಾಕೋ ಮೈ ಎಲ್ಲ ನಂಗೆ ಕೆರ್ಕೊಳಂಗ್ ಆಯ್ತೈತೆ. ಕೆರ್ಕಡ್ರಿ, ಎಲ್ಲಿ ಗಾಯ ಆಯ್ತದ ಅಂತ ಭಯ. ಹಂಗ ಏನ್ ಮಾಡಲ್ಲ ಬಿಡಿ. ಅಯ್ಯೋ ನಮ್ ರಂಗಸ್ವಾಮಿ ಮಗಳಲ್ವಾ? ಓ ಕೇಳಿ, ಊರಿಗೆ ಐದಾರು ವರ್ಷ ನಮ್ಮ ಅವ್ರ ಗುಡಿ ಮುಂದೆ ಗೌಡ್ರು ಹೊರ ಕೇಳ್ತಾರೆ. ಕೇಳ್ರಪ್ಪ ಕೇಳಿ, ನಾವೆಲ್ರು ಬರ್ಬೇಕು ಇವತ್ ಸಂಜೆಗೆ ಅಮ್ಮಾರ್ ಗುಡಿ ಮುಂದೆ ಗೌಡ್ರು ಹೊರ ಕೇಳ್ತಾವ್ರೆ. ನಾವೆಲ್ರು ತಪ್ಪದಂಗ್ ಬರ್ಬೇಕು. ತಾಯಿ, ನೀನು ಏನ್ ಪೂಜೆ ಮಾಡಿಸ್ಬೇಕು ಹೇಳು, ಮಾಡಿಸ್ತೀನಿ. ಆದ್ರೆ ನಮ್ಮ ಹಳ್ಳಿ ಐಕಳಲ್ಲಿ ಮಾತ್ರ ಬಲಿ ತಗೋಬೇಡ ತಾಯಿ. ನನಗೆ ಯಾವ ಪೂಜೆ ಬೇಡ, ಅವಿವಾಹಿತ ಕನ್ಯೆಯನ್ನು ಬಿಡುವುದಿಲ್ಲವೇ. ರಂಗಣ್ಣನ ಮಗಳ ಕಮಲ್ನ ನಿನ್ ಸೇವೆಗೆ ಬಿಟ್ಟಿದೇವಲ್ಲ ತಾಯಿ. ರಂಗಾ ತಿಮ್ಮ ಕೇಳ್ರಪ್ಪ, ದೇವಿ ಸೇವೆಗೆ ನಿಮ್ಮ ಹಳ್ಳಿ ಒಳಗೆ ಯಾರಾದ್ರೂ ಇದ್ರೆ ತಾಯಿ ಹೆಸರಿಟ್ಟು ದೇವಿ ಸೇವೆಗೆ ಬಿಟ್ಟು ಈ ಹಳ್ಳಿನ ಕಾಪಾಡಿ. ರಂಗಯ್ಯನ ಮಗಳು ವಯಸ್ಸಿಗೆ ಬಂದು ಆರು ತಿಂಗಳಾಯ್ತು. ಅವನ್ ಮಗಳಿಗೆ ದೇವಿ ಹೆಸರಿಟ್ಟು ದೇವದಾಸಕ್ಕೆ ಬಿಟ್ರಾತು. ಇದಕ್ಕೆ ನೀನೇನ್ ಹೇಳ್ತೀಯ ರಂಗಯ್ಯ? ಆಯ್ತು ಕಿಂಚನ. ನೋಡ್ ರಂಗಣ್ಣ, ಈ ಊರಿನ ಜನ ಸುಖವಾಗಿರ್ಬೇಕು ಅಂದ್ರೆ ಅಮ್ಮ ಶಾಂತಿ ಆಗಿರ್ಬೇಕು. ಇದಕ್ಕೆ ನೀವು ಒಪ್ಕೊಳ್ಳೇಬೇಕು. ಆಯ್ತು ದಣಿ, ನೀವ್ ಹೆಂಗ್ ಹೇಳಿದ್ರೆ ಹಂಗೆ. ಸರಿ ಸರಿ ಬಿಡಿ, ಸರಿ ಬಿಡಿ. ರಂಗಣ್ಣ, ನಿನ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಯಾವ್ದೋ ಮೂಡ್ ನಂಬಿಕೆಗೆ ನಿನ್ ಮಗಳು ಬರೀ ಕೊಡ್ತೀಯಾ? ನಮ್ಮಪ್ಪ ಹೇಳೋದಾಗಿರ್ಲಿ, ಆ ದೇವಿನ ಕೂಡ ಒಂದ್ ಹೆಣ್ಣನ್ನ ಮೀಸಲಾಗಿ ಬಿಡಕ್ ಒಪ್ಪಲ್ಲ. ಯಾವ ಹೆತ್ತ ತಾಯಿನೂ ತನ್ನ ಮಗಳನ್ನ ಸೂಳೆ ಆಗೋದಕ್ಕೆ ಬಯಸೋದಿಲ್ಲ. ಅಂದ್ರೆ ನಿಮ್ಮಪ್ಪ ಸುಳ್ಳು ಹೇಳ್ತಾನಂತ ನಿನ್ ಭಾವನೆನಾ? ಹೌದು, ಬರೀ ಸುಳ್ಳು ಮೋಸ. ನಮ್ಮ ಆಸೆ ದಾಹ ತೀರಿಸ್ಕೊಳ್ಳೋದಕ್ಕೆ ಮಾಡಿರೋ ಪ್ಲಾನ್ ಇದು. ಯಾಕಪ್ಪ ಮೂಡ್ ನಂಬಿಕೆಯಿಂದ ಇಂಥ ಅಮಾಯಕರನ್ನ ಹಾಳು ಮಾಡ್ತಾ ಇದೀಯಾ? ದೇವಿಗೆ ಬೇಕಾದ್ರೆ ನನ್ನ ತಂಗಿರ್ ಬಿಟ್ಬಿಡು. ಮುಖ್ಯ ಬಾಯ್, ಮರೆಗೋಗು, ವಿಚಾರಿಸ್ಕೋತೇನೆ ನಿನ್ನ. ಏ ಪೂಜಾರಿ, ನಿನ್ನ ಮಗ ಮಿತಿ ಮೀರಿ ಹೋಗ್ತವನೆ. ಈ ಹಳ್ಳಿಗೆ ಹೊಸ ಪದ್ಧತಿ ತತ್ತವನೆ. ಮುಂದೇನಾಗುತ್ತೋ ಆ ದೇವ್ರಿಗೆ ಗೊತ್ತು. ಗಿಫ್ಟ್ ಇಟ್ಕ. ಏನೋ ಮಾತಾಡ್ತಿರೋದು ನೀನು? ನಿನ್ನ ತಲೆ ನೆಟ್ಟಿಗಿದೆ ತಾನೇ ಮುಟ್ಟಾಳ. ಯಾಕಪ್ಪ ನಾನೇನ್ ಮಾಡಿದೆ? ಇರೋ ವಿಷಯ ಹೇಳಿದೆ ಅಷ್ಟೇ. ಯಾವುದೋ ಇರೋ ವಿಷಯ ಕತ್ತೆ ಬಡವ ವೇಷನ್ ಬಿಡೋದು ಈ ಹಳ್ಳಿ ಪದ್ಧತಿ. ಅದ್ ನಿಂಗೆ ಗೊತ್ತಾ? ಪೇಟೆಗೆ ಹೋಗಿ ನಾಲ್ಕು ಕಕ್ಷ ಕಲ್ತು ಬಂದ ಮಾತ್ರಕ್ಕೆ ದೊಡ್ಡ ಬುದ್ಧಿವಂತ ಅಂತ ತಿಳ್ಕೋಬೇಡ. ಈ ಹಳ್ಳಿ ವಿಷಯದಲ್ಲಿ ತಲೆ ಹಾಕ್ಬೇಡ, ಮುಟ್ಟಾಳ. ನಾನ್ ಸುಮ್ಮನೆ ಇರಲ್ಲ. ನೀವು ತಿಳಿದೋರಾಗಿ ಅಮಾಯಕರ ಬದುಕನ್ನ ಹಾಳು ಮಾಡ್ತಾ ಇದ್ದೀರಾ. ಈ ವಿಷಯ ಏನಾದ್ರೂ ಸರ್ಕಾರಕ್ಕೆ ಗೊತ್ತಾದ್ರೆ ನಿಮ್ಗೆ ಸುಮ್ಮನೆ ಬಿಡ್ತಾರಾ? ಏನೋ ಮಾಡುತ್ತೆ ಸರ್ಕಾರ. ಇದು ಈ ಊರ್ ದೇವತೆ ಆದೇಶ.
ಸಾಕ್ ಸುಮ್ಮನಿರಪ್ಪ, ಇದು ದೇವಿ ಅಪೇಕ್ಷೆ ಅಲ್ಲ, ನಿಮ್ಮ ಮತ್ತು ಗೌಡರ ಅಪೇಕ್ಷೆ. ನೈವೇದ್ಯ ಮಾಡಿದ ಎಡೆನ ದೇವರೇ ತಿನ್ನೋ ಹಾಗಿದ್ದಿದ್ರೆ ಯಾರು ತಾನೇ ದೇವರ ಪೂಜೆ ಮಾಡ್ತಿದ್ರು? ಸುಬ್ಬು, ನೀನು ಓದಿ ಇಷ್ಟು ದೊಡ್ಡವನಾಗಿದ್ದು ನಾನು ಈ ಹಳ್ಳಿ ಜನಕ್ಕೆ ಹೇಳೋ ಉಪ ನಡಿಲ ನಡಿ. ನೋಡು ಕಮಲ, ಹಸ್ದವ್ರಿಗೆ ಊಟ ಸಿಗಕ್ಕಿಲ್ಲ, ಊಟ ಇರೋರಿಗೆ ಹಸಿವಿರಕ್ಕಿಲ್ಲ ಅನ್ನೋ ಮಾತು ಅಕ್ಷರಶಃ ಸತ್ಯ. ಏನ್ ಹೇಳ್ತೀಯಾ? ಅದ ಅರ್ಥ ಆಗದ್ ಬೇಡ. ನನ್ನ ಹತ್ರ ಹಣ ಐತೆ, ಯಾರು ಬೇಕಾದ್ರೂ ಬರ್ತಾರೆ. ನಿನ್ನ ಹತ್ರ ಸೌಂದರ್ಯ ಐತೆ, ಯಾರು ಬೇಕಾದ್ರೂ ಬರ್ತಾರೆ. ಅದನ್ನ ಅರ್ಥ ಮಾಡ್ಕೋ, ವ್ಯರ್ಥ ಮಾಡ್ಕೋಬೇಡ. ಇದನ್ನ ನೀನ್ ತಿಳ್ಕೊಂಡು ಬದುಕೋದ್ ಕಲಿ.
ಕೊಡಿ ತಾಳಿ. ಏ ನಾನು ನಿಮ್ಗೆ ಎಷ್ಟ ಕೊಟ್ಟಿದ್ದು? 5 ರೂಪಾಯಿ ಕಳ್ಳ. 5 ರೂಪಾಯಿ ಎಲ್ಲ ಲಾಡು ಎರಡು. ಏ ಇನ್ನೊಂದೆಲ್ಲ ಅದೇ ಕಳ್ಳ ಇದು. ನಾನು ನಿಮ್ಗೆ ಎಷ್ಟೇ ಕೊಟ್ಟಿದ್ದು? 5 ರೂಪಾಯಿ. 5 ರೂಪಾಯಿ ಎಷ್ಟ ಲಾಡು ಎರಡು, ಮತ್ತೆ ಇನ್ನೊಂದೆಲ್ಲಿ ಅದೇ ಕಳ್ಳ ಇದು. ಅಯ್ಯೋ ನನ್ನ ಮಗಳ ತಲೆ ತಿಂತಾ ಇದೆಯಲ್ಲ, ನಾನು ನಿಮ್ಗೆ ಎಷ್ಟ ಕೊಟ್ಟಿದ್ದು? 5 ರೂಪಾಯಿ ಕಳ್ಳ. 5 ರೂಪಾಯಿ ಎಷ್ಟ ಲಾಡು ಎರಡು, ಮತ್ತೆ ಇನ್ನೊಂದೆಲ್ಲಿ ಅದೇ ಇದು. ನನ್ನ ಮಗನ ಅದನ್ನೇ ಹೇಳಿ, ನನ್ನ ತಲೆ ತಿಂತಾ ಇದೆಯಾ? 5 ರೂಪಾಯಿ ಎಷ್ಟ ಲಾಡು? 5 ರೂಪಾಯಿ ಕಳ್ಳ. 5 ರೂಪಾಯಿ ಎಷ್ಟ ಲಾಡು ಎರಡು ಲಾಡು, ಮತ್ತೆ ಇನ್ನೊಂದೆಲ್ಲ ಅದೇ ಕಳ್ಳ ಇದು. ಅಯ್ಯೋ ನನ್ನ ಮಗನೇ, ನಾನು ನಿನ್ಗೆ ಎಷ್ಟ ಕೊಟ್ಟೆ? ಈ ಎಷ್ಟ ಕೊಟ್ಟೆ ಹೇಳು. 5 ರೂಪಾಯಿ ಕಳ್ಳ. 5 ರೂಪಾಯಿ ಎಷ್ಟ ಲಾಡು ಎರಡು, ಬರ್ತದೆ ಮತ್ತೆ ಇನ್ನೊಂದೆಲ್ಲಿ ಅದೇ ಕಳ್ಳ ಇದು. ನಾನು ನಿನ್ಗೆ ಎಷ್ಟ ಕೊಟ್ಟೆ? 5 ರೂಪಾಯಿ ಕಳ್ಳ. 5 ರೂಪಾಯಿ ಎಷ್ಟ ಲಾಡು ಎರಡು, ಮತ್ತೆ ಇಲ್ಲಿ ಅದೇ ಕಳ್ಳ ಇದು. ಅಯ್ಯೋ ನನ್ನ ಮಗನೇ, ಯಾಕೋ ತಲೆ ತಿಂತಾಳೆ. ಇನ್ನೊಂದು ಲಾಡು ಎಲ್ಲ, ಇನ್ನೊಂದು ಲಾಡು ಎಲ್ಲ. ಏಯ್ ಅದೇ ಕಳ್ಳ ಇದು. ಅಯ್ಯೋ ಮಗ ತಲೆ ತಿಂತಾ ಇದ್ದಾಳೆ. ಲೈ ನಾನು ನಿನ್ಗೆ ಎಷ್ಟೋ ಕೊಟ್ಟೆ? 5 ರೂಪಾಯಿ ಕಳ್ಳ. 5 ರೂಪಾಯಿಗೆ ಎಷ್ಟೋ ಲಾಡು ಎರಡು, ಬರ್ತದೆ ಮತ್ತೆ ಇನ್ನೊಂದೆಲ್ಲಿ ಅದೇ ಕಳ್ಳ ಇದು. ನೋಡ್ರಪ್ಪ ನೋಡ್ರಿ, ಕಟ್ಟಮ್ಮ ದೇವ್ರು ಬಂದಂಗ್ ಬಂದಮ್ಮ. ನೋಡಮ್ಮ ನನ್ಗೆ ಮೋಸ ಮಾಡ್ತಾ ಅವ್ರೆ. 5 ರೂಪಾಯಿಗೆ ಎಷ್ಟೋ ಲಾಡು ಎರಡು, ಬರ್ತದೆ ಮತ್ತೆ ಇಲ್ಲೊಂದೆಲ್ಲಿ. ಕಂಬಳೆ ಯಾಕೋ ಏನಾಗಿದ್ಯೋ? ಓ ಡಾಕ್ಟರ್ ತಕ್ಕೋಗಿದ್ನಪ್ಪ, ಅವ್ರ ಇಂಜೆಕ್ಷನ್ ಕೊಟ್ಟಮೇಲೆ. ಅಯ್ಯೋ ದಡ್ಡ, ಅಲ್ಲಿ ಯಾಕೆ ಹೋದೆ? ನಡಿ ಸಿಟಿ ಹಾಸ್ಪಿಟ್ಲ್ಗೆ ಹೋಗೋಣ. ಹೇಳ್ಮೇಲೆ ಅಮ್ಮ ತಾಯಿ ಕಾಪಾಡ. ಅಯ್ಯೋ ರಾಮ ರಾಮ ಕೆಂಚ, ಪಾಪಿ ಸತ್ರೆ ಪರಲೋಕದಲ್ಲೂ ಜಾಗ ಇಲ್ಲ ಅಂತ ಕೇಳಿಲ್ವೇನೋ? ಹೌದೌದು ಕರ್ಮ ಕರ್ಮ. ಗೌಡ್ರು ಈ ಅವತಾರದಲ್ಲಿ ಒಳಗ್ ಬರಬಾರ್ದಪ್ಪ, ಬಂದ್ರೆ ತಾಯಿ ಕೋಪಕ್ಕೆ ಗುರಿ ಆಗ್ಬಿಡ್ತಾರೆ. ಕೆಂಚ ನೀನಾದ್ರೂ ಸ್ವಲ್ಪ ಹೇಳಪ್ಪ. ಗೌಡ್ರೆ ನಿಮ್ಮನ್ನ ಪೂಜಾರು ನೋಡಿ ಅಸಹ್ಯ ಪಡ್ತಾ ಇದಾರೆ. ನೀವು ದೇವಸ್ಥಾನದೊಳಗಡೆ ಹೋಗ್ಬಾರ್ದಂತೆ? ಇಲ್ಲ ನಾನ್ ದೇವಸ್ಥಾನದೊಳಗೆ ಹೋಗ್ಬಾರ್ದ. ಗೌಡ್ರೆ ನೀವು ಮಾಡಿದ ಕರ್ಮ ನೀವೇ ಅನುಭವಿಸ್ಬೇಕಾಗತ್ತೆ. ಇದರಿಂದ ಬೇರೆಯವ್ರು ಯಾರಿಗೂ ತೊಂದರೆ ಆಗಬಾರ್ದು. ದಯವಿಟ್ಟು ನೀವು ಒಳಗಡೆ ಬರಬೇಡಿ. ಹಾಗೇನಾದ್ರೂ ಮತ್ತೆ ಒಳಗಡೆ ಬಂದ್ಬಿಟ್ರೆ ನಾನು ಈ ವಿಷಯ ಊರಿನ ಜನಕ್ಕೆಲ್ಲ ಹೇಳ್ಬಿಟ್ಟು ನಿಮ್ಮ ಬಹಿಷ್ಕಾರ ಹಾಕಕ್ ಬಿಡ್ತೀನಿ. ಏನಪ್ಪ ಮಾತಾಡ್ತಿದ್ಯಾ ನೀನು? ಇಂಥ ಪರಿಸ್ಥಿತಿಲಿ ಗೌಡ್ರನ್ನ ಪ್ರೀತಿಯಿಂದ ಕಾಣಬೇಕು. ನೀವೇ ಹೇಗೆ ತಿರಸ್ಕಾರ ಮಾಡಿದ್ರೆ ಹೇಗೆ? ನೀವು ಮಾತಾಡ ಮಾತು ದೇವ್ರ ವಾಕ್ಯ ಅಲ್ಲ. ನಿಮ್ ಬಾಯಿಲಿ ಸುಳ್ಳು ಬರಬಾರ್ದು. ಮಾನವನ ಸೇವೆನೆ ಮಾಧವನ ಸೇವೆ ಅಂತ ಗೊತ್ತಿಲ್ವ ನಿಮ್ಗೆ? ಮುಚ್ಚ ಬಾಯಿ ಮುಟ್ಟಾಳ. ಬನ್ನಿ ಗೌಡ್ರೆ. ಅಯ್ಯೋ ರಾಮ ರಾಮ ಕೆಂಚ, ಏನೋ ಇದು ಅನ್ಯಾಯ. ನಮ್ ಜೊತೆ ಇರ್ಬಾರ್ದು ಅಂತ ಹೇಳಿಲ್ಲ ನಾನು? ಲೇ ನಾನಿನ್ನ ಅಪ್ಪ ಕಣ್ಲ, ಎತ್ತಪ್ಪ ಅನ್ನೋ ಮಮತೆ ಬಿಟ್ಟು ಸಂಬಂಧನೇ ಕಳ್ಕತಾ ಇದೀಯಾ? ದೇವ್ರು ನಂಗೆ ಈ ಭಯಂಕರವಾದ ಕಾಯಿಲೆ ಕೊಡಕ್ಕಿಂತ ನನ್ನನ್ನು ಕಿತ್ಕೊಂಡ್ಬಿಟ್ಟಿದ್ರೆ ನೆಮ್ಮದಿಯಿಂದ ಕಣ್ಣು ಮುಚ್ಕತ್ತಿದ್ದೆ ಕಳ್ಳ. ಓ ನೋಡಪ್ಪ, ನಿನಗೆ ಬಂದಿರೋ ಕಾಯಿಲೆ ನೋಡಿ ಊರಿಗೆ ಊರೇ ಅಸಹ್ಯ ಪಡ್ತಾ ಇದ್ದಾರೆ. ನಮ್ಮ ಮನೆಗೆ ಬರೋದಕ್ಕೆ ಹೆದರ್ಕೋತಾ ಇದ್ದಾರೆ. ನೀನ್ ಇನ್ಮೇಲಿಂದ ತೋಟದ ಮನೇಲಿ ಇರೋದೇ ನಿನಗೂ ನೆಮ್ಮದಿ ನನಗೂ ನೆಮ್ಮದಿ. ಒಂದು ಟೀ ಕೊಡಪ್ಪ.
ಮತ್ತೆ ಜ್ವರ ಬರ್ತಾ ಇದೆ ಸರ್. ಮಕ್ಕಳಿಗೆ ಆವಾಗ ಜ್ವರ ಬರೋದು ಇತ್ತೀಚೆಗಂತೂ ತುಂಬಾ ಕಾಮನ್ ವಿಷಯ. ಒಂದು ಕೆಲಸ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ. ಮಗು ಬ್ಲಡ್ನಲ್ಲಿ ಎಚ್ ಐ ವಿ ವೈರಸ್ ಇದೆ ಸರ್. ಅಲ್ಲರಿ, ತಂದೆ ತಾಯಿಗಳಿಗೆ ಆ ವೈರಸ್ ಇಲ್ಲ ಅಂದ್ಮೇಲೆ ಮಗು ಬ್ಲಡ್ ಅಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ? ನೀವು ಡೀಟೇಲ್ ಆಗಿ ಚೆಕಪ್ ಮಾಡಿದಿರ ತಾನೆ? ಒಂದು ಕೆಲಸ ಮಾಡಿ, ಇನ್ನೊಂದು ಸ್ಪಾಟ್ ಟೆಸ್ಟ್ ಬರ್ಕೊಡ್ತೀನಿ. ಆ ಸ್ಪಾಟ್ ಟೆಸ್ಟ್ ಇಮ್ಮಿಡಿಯೇಟ್ ಆಗಿ ಕಂಡಕ್ಟ್ ಮಾಡಿ. ಬ್ಲಡ್ ಟೆಸ್ಟ್ ಆಗಿದ ತಕ್ಷಣ ಆ ಎಲ್ಲ ರಿಪೋರ್ಟ್. ನಿನ್ನ ಹೆಜ್ಜೆ, ಹೆಣ್ಣಿನ ನೆಲೆ ಏನು ಅಂತ ನಿಜ ಮಾಡಿ ತೋರಿಸ್ಬಿಟ್ಟೆ. ನಿಜ ಮಾಡಿ ತೋರಿಸ್ಬಿಟ್ಟೆ. ನಿನ್ನಂಥ ಲಜ್ಜೆಗೆ ಹೆಣ್ಣಿಗೆ ಅಪ್ಪ ಅಪ್ಪ ಮಗ ಅನ್ನೋ ವ್ಯತ್ಯಾಸ ಏನು ಅಂತ ತೋರಿಸ್ಬಿಟ್ಟೆ. ಏನು ಅಂತ ತೋರಿಸ್ಬಿಟ್ಟೆ. ಚಿಕ್ಕಿ ನೋಡ್ರಿ, ನಿಮ್ಮಪ್ಪ ಮಗನ ಸಂಬಂಧ ಕಟ್ಕೊಂಡು ನನಗೆ ನಾಗಬೇಕಾಗಿದೆ. ನಿಮ್ಮಪ್ಪ ಕೊಡೋದು ದುಡ್ಡೆ, ನೀವು ಕೊಡೋದು ದುಡ್ಡೆ. ವಾರ ಕಳ್ಕೊಂಡು ಕೊಡ್ತೀನಿ. ವಾರನ? ಇಲ್ಲ, ಈಗ್ಲೇ ಬೇಕು. ಈಗ್ಲೇ ಬೇಕು ಅಂದ್ರೆ ನಾ ಎಲ್ಲಿಂದ ತಂದ್ಕೊಡ್ಲಿ? ಒತ್ತೆ ಇಡಕ್ ನನ್ನ ಹತ್ರ ಏನು ಇಲ್ಲ ಅಂದ್ರೆ ಏನಂತೆ ಚಿನ್ನ? ನೀನಿದ್ದೀಯಲ್ಲ, ಒಂದೇ ಒಂದು ಕ್ಷಣ ನನ್ನ ಜೊತೆ ಕಳೆದ್ಬಿಡು. ಬಾಡಿಗೆ ಜೊತೆಗೆ ಹಣನ ನಾನೇ ನಿನ್ ಮನೆಗೆ ತಂದು ಕೊಡ್ತೀನಿ. ಏನಂತೀಯ? ಅಯ್ಯೋ ಪಾಪಿ, ಏನ್ ಮಾತಾಡ್ತಿದ್ಯ? ನಾಳೆ ಬಿಡಿ ಹಿಡಿದು ಮಾತಾಡು. ನೀನ್ ನೋಡ್ತಾ ಇದ್ರೆ ಹಾಗೆ ಕಚ್ಚಿ ತಿನ್ನೋಣ ಅನ್ಸುತ್ತೆ. ಪಾಕೆಟ್ ಸಾರಾಯ್ ಸಾಲ ಕೊಡೋಣ, ನಾಳೆ ಅಂತ ಕೊಟ್ಬಿಡ್ತೀನಿ ದುಡ್ಡನ್ನ. ಕುಡಿಬೇಡ ಕಳ್ಳ ನನ್ನ ಮಗನಲ್ಲಿ. ಒಂದು ಪ್ಯಾಕೆಟ್ ಎಸಿಲ್ಲ ಹೋಗ್ಲಿ. ಸಾಲ ಮಾಡಿ ಸಾರಾಯ್ ಕುಡಿದು ಗಟಾರ್ದಾಗ ಬಿದ್ದು ಗೊಟ್ಟಕ್ಕಂದ್ರೆ ನನಗೆ ಒಂದು ಗಿರಾಕಿ ಕಡಿಮೆ ಆಯ್ತದೆ. ಹೋಗ್ಲಾ ಮುಡದೆ
ಸಾರಾಯಿರ ಘಟನೆ ಸಾಹಿತ್ಯ ಕಳ್ಳ ಬತ್ತೀರಿ ಕಳ್ಳ. ನನ್ನ ಮಗ ಸಾಲ ಮಾಡಿ ಸಾರಾಯಿ ಕೊಡ್ಬಿಟ್ರೆ ನಾನು ಇವನ್ ಮಗಳ ಹತ್ರ ಹೋಗಿ ಸಾಲ ಕೇಳ್ಬೇಕು. ಒಳ್ಳೆ ನನ್ನ ಮಗನ್ ಸಹವಾಸ ಆಯ್ತು. ಏನ್ ಚಂದ ನೀನ್ ಹಣ ಕೊಡ್ತೀಯ? ನಾನ್ ಕೊಡ್ದೆ ಇನ್ಯಾವನ ಕೊಡ್ತಾನೆ? ಮೊದ್ಲು ಕುಡಿಯ. ಡಾಕ್ಟ್ರೆ, ನನ್ನ ಮಗನ್ ಪ್ರಾಣ ಉಳಿಸಿ ಡಾಕ್ಟ್ರೆ. ಪ್ರಾಣ ಉಳ್ಸಕ್ ನಾನೇನ್ ದೇವ್ರಂದ ತಿಳಿದೇನೋ, ನನ್ನ ಪ್ರಯತ್ನ ನಾನು ಮಾಡ್ತಾ ಇದೀನಿ ಬಾ ಇರ. ಎಮರ್ಜೆನ್ಸಿ ಪ್ರಾಣ ಉಳಿಸಕ 996. ಇವನಿಗೆ ಜ್ವರ ಬಂದದಲ್ಲಿ ಒಂದ್ ಇಂಜೆಕ್ಷನ್ ಕೊಡ್ತೀನಿ, ಹೆಂಗ ಗಪ್ಪಕ್ಕ ನೋಡ್ ಮಗ. ರಮಣ, ನಿಮ್ ಮನೆಗೆ ಹೋಗಿದ್ದೆ, ನಿಮ್ ಮಗನ ಮೈಗೆ ಹುಷಾರಿಲ್ವಂತೆ. ಇಲ್ಲೇ ಕರ್ಕೊಂಡು ಬರ್ಕ ಹೋದ್ರಿ, ಇಲ್ಲೆಲ್ಲ ಕಾಯಿಲೆ ವಾಸಿ ಆಗುತ್ತಾ? ಅರ್ಜೆಂಟ್ ಆಗಿ ಸಿಟಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ, ನಿಮ್ ಮಗನ ಪ್ರಾಣನಾದ್ರು ಉಳಿಯುತ್ತೆ. ಯಾಕಪ್ಪ ಸುಬ್ಬು, 20 ವರ್ಷದಿಂದ ಈ ಹಳ್ಳಿ ಮಂದಿ ಸೇವೆ ಮಾಡಿನಪ್ಪ, ನಾನು ಶಾಣೆ ಆದೀನು, ಸಾಕ್ ಸುಂದರಿ ಕಂಡಿದ್ದೀನಿ. ಉಳಿಸಿದ್ದಕ್ಕಿಂತ ಕಳಿಸಿರೋದೇ ಹೆಚ್ಚು. ಹಿಂದೇನು MBBS ಆಗಿದೆಯಾ? ಈ ಕೆಲಸ ಬಿಟ್ಟು ಕೂಲಿನಲ್ಲಿ ಮಾಡಿ ಬದುಕೊಳ್ಳಿ. ನೀವೊಬ್ಬ ಡಾಕ್ಟರ್ ಅಂತ ಹೇಳ್ಕೊಂಡು ಹಳ್ಳಿ ಜನರು ಪ್ರಾಣ ತೆಗಿಬೇಡಿ. ನಿನ್ MBBS ಕೋಣನ್ BS ನನ್ನ ಮುಂದೆ ಒದರಬೇಡಲಿ. ನಿನ್ ಸಣ್ಣ ಬಿದ್ದಾಗ ಪ್ರಾಣ ಉಳಿಸಿದ್ ನಾನ, ಬೇಕಾದ್ರೆ ನಿಮ್ಮ ಅಪ್ಪನ್ ಕೇಳ. ಹೇಳೋದು ಬೇಡ, ಕೇಳೋದು ಬೇಡ. ನೋಡ್ರ ಬಣ್ಣ, ನಾನು ಹೇಳ್ತಾ ಇದ್ದೀನಿ, ನಿನ್ ಮಗನ ಅರ್ಜೆಂಟ್ ಆಗಿ ಸಿಟಿ ಆಸ್ಪತ್ರೆ ಕರ್ಕೊಂಡು ಹೋಗು, ಖಂಡಿತ ಬದುಕ್ತಾನೆ. ನಾನು ಬರ್ತೀನಿ ನಡಿ. ಇವನ ಟೆಬರ್ ನೋಡ ಏಟೈತಿ. ಸತ್ತು ಕತ್ಲ ಇಲ್ಲದೆ ಮಧ್ಯರಾತ್ರಿ ಎದ್ದು ನೇರವ ಕತ್ಲಲ್ಲಿ ಹೋಗಿ ಅದೆಲ್ಲ ನೋಡು ಟ್ರೀಟ್ಮೆಂಟ್. ಅಯ್ಯೋ ಕಂಬಳಿ. ಡಿಯರ್ ಸ್ಟೂಡೆಂಟ್ಸ್, ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂದ್ರೆ ಏಡ್ಸ್. ಇದು ಯಾರಿಂದಲೂ ಕ್ಯೂರ್ ಮಾಡಲಾಗದ ಒಂದು ವೈರಸ್. ಮನುಷ್ಯನ ಮೇಲೆ ಅತ್ಯಂತ ಅಪಾಯಕಾರಿ ಪರಿಣಾಮವನ್ನು ಬೀರುತ್ತೆ ಈ ವೈರಸ್. ನಮ್ಮ ದೇಹದಲ್ಲಿರೋ ಬಿಳಿ ರಕ್ತ ಕಣಗಳ ಮೇಲೆ ಹೋರಾಟವನ್ನ ಮಾಡುತ್ತೆ. ಬಿಳಿ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆದ್ರೆ ಮನುಷ್ಯನ ಶಕ್ತಿ ಕಡಿಮೆ ಆಗುತ್ತೆ. ಸರ್, ಏಡ್ಸ್ ರೋಗಿನ ಜನಸಾಮಾನ್ಯರು ಗುರುತಿಸೋದಕ್ಕೆ ಏನಾದರೂ ಸಾಧ್ಯತೆ ಇದೆಯಾ? ಎಸ್, ಖಂಡಿತ ಇದೆ. ಉದಾಹರಣೆಗೆ ಇವನ್ನೇ ತಗೊಳ್ಳಿ. HIV ಪಾಸಿಟಿವ್ ಇರೋ ವ್ಯಕ್ತಿಗೆ ತನ್ನ ಮೊದಲಿನ ತೂಕ ಇದ್ದಕ್ಕಿದ್ದ ಹಾಗೆ ಕಡಿಮೆ ಆಗುತ್ತೆ. ಒಂದು ತಿಂಗಳಿಗಿಂತ ಹೆಚ್ಚಾಗಿ ತಲೆನೋವು ಇರುತ್ತೆ. ಒಂದು ತಿಂಗಳಿಗಿಂತ ಹೆಚ್ಚಾಗಿ ಬೇದಿನೂ ಇರಬಹುದು. ನೋಡಿ ಮಿಸ್ಟರ್ ಶಂಕರ್, ನೀವು ಹೀಗಾಗಿದೆ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಇದು ಏಜೆಡ್ ಟ್ಯಾಬ್ಲೆಟ್ಸ್, ಇದನ್ನ ಡೈಲಿ ಯೂಸ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್. ಓಕೆ ಸರ್, ಒಂದು ಕ್ವಶನ್. ಎಸ್, ವಾಟ್ಸ್ ಯುವರ್ ಡೌಟ್? ಏಜೆಡ್ ಟ್ಯಾಬ್ಲೆಟ್ ಇಂದ ಏಡ್ಸ್ ರೋಗಿನ ಗುಣಪಡಿಸೋದಕ್ಕೆ ಸಾಧ್ಯನಾ? ನೋ, ಅಸಾಧ್ಯ ಇಲ್ಲ. ಬಟ್ ಸ್ವಲ್ಪ ದಿವಸ ಆರೋಗ್ಯನ ನಿಯಂತ್ರಿಸಬಹುದು. ಎನ್ನ ತನುಮನ ಹೃದಯದಲ್ಲಿ ನೆಲೆಸಿರುವ ಕಟ್ಟೆ, ನಿನ್ನ ಮನಸ್ಸಿನ ಇಂಗಿತವನ್ನು ಅರಿಯಲಾರೆಯ? ನಿನಗಾಗಿ ಪರಿತಪಿಸುತ್ತಿದೆ ಈ ನನ್ನ ಮನಸ್ಸು. ಬಿಟ್ಟು ಬಿಡು ಆ ಕೆಟ್ಟ ಕಂಬಳಿಯ ಆಸೆಯನ್ನು. ಆ ದುಷ್ಟ ಕಂಬಳಿಯ ಕಣ್ಣುಗಳನ್ನು ಕಿತ್ತು ಅವನ ಕೈಕಾಲುಗಳನ್ನು ಕಬ್ಬಿನಂತೆ ಮುರಿಯಬಲ್ಲೆ. ಆ ಕದೀಮ ಕಂಬಳಿಯನ್ನು ಈಗಲೇ ಧ್ವಂಸ ಮಾಡಬಲ್ಲೆ. ಬಾಕಿಯ ತಲೆ ಆಲಂಗಿಸೋಣವೇ?
ಈ ಮೈ ಕೈನ ಇನ್ನೂ ಮುಟ್ಟಂಗಲ್ಲ. ಎಲೆಯಲವೋ ಮಿತ್ರ ದ್ರೋಹಿ, ಹೆಣ್ಣ ಕಂಡೊಡನೆ ಏಂಜಲ ಸುರಿಸಿ ಆತ್ಮೀಯ ಗೆಳೆಯನಿಗೆ ದ್ರೋಹ ಮಾಡುವೆಯ ಪಾಪಿ. ಏನ ದೊಂಡೇನ ನಮ್ಮ ಮಗನೇ, ಏನ ಅಯ್ಯೋ ಪಾಪ ಅಂತ ಸೆಟಪ್ ಮಾಡ್ಕೊಳ್ಳೋಣ ಅಂದ್ರೆ ನನಗೆ ಕಿಕೌಟ್ ಮಾಡಕ್ ನೋಡ್ತೀಯ ನೋಡೇ ಪಾಪಿನ. ಪಾರ್ಟ್ ಟೆಸ್ಟ್ ಅದೇ ರಿಪೋರ್ಟ್ ಇರುತ್ತೆ ಸರ್. ಓ, ಹಾಗಾದ್ರೆ ಮಗು ಬ್ಲಡ್ ಅಲ್ಲಿ ಹೆಚ್ ಐ ವಿ ವೈರಸ್ ಇದೆ ಅಂತ ಪ್ರೂವ್ ಆಗಿದೆ. ಇದಕ್ಕೆ ಕಾರಣ ನೀವೇನೆ, ನೀವು ಮಾಡಿರೋ ತಪ್ಪಿಂದಾನೆ ಮಗು ಹೆಚ್ ಐ ವಿ ಬಂದಿದೆ. ಹೌದು, ನಿಮ್ಮ ಬೇಜವಾಬ್ದಾರಿಯಿಂದಾನೆ ಮಗುಗೆ ಈ ಕಾಯಿಲೆ ಬಂದಿರೋದು. ಮಿಸ್ಟರ್ ರಾಜಶೇಖರ್, ನಿಮ್ಮ ಮನೆ ಕೆಲಸದವಳು ಪ್ರೇಮನ್ ಕರೆಸಿ. ಪ್ರೇಮನ? ಅವಳಕ್ಕೆ? ನೀವು ಮೊದಲು ಹೋಗಿ ಅವಳನ್ನ ಕರ್ಕೊಂಬನ್ನಿ, ನಾನು ಆಮೇಲೆ ಹೇಳ್ತೇನೆ. ಸರಿ ಡಾಕ್ಟರ್. ನೋಡಿ, ಆ ಸರ್ವೆಂಟ್ ಬಂದ ತಕ್ಷಣ ಅವಳ ಬ್ಲಡ್ ಟೆಸ್ಟ್ಗೂ ಅರೇಂಜ್ ಮಾಡಿ. ನಳಿನಿ ಅವರೇ, ನೀವು ಜೀವನದಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀರಾ. ನಾನೇನ್ ತಪ್ಪು ಮಾಡಿದೆ? ನಿಮ್ಮ ಸ್ವಾರ್ಥಕ್ಕಾಗಿ ಮಗುನ ಆಳ ಕೈಗೆ ಯಾಕೆ ಕೊಟ್ಟಿದ್ದು? ನಿಮ್ಮ ಸೌಂದರ್ಯ ಹಾಳಾಗತ್ತೆ ಅಂತ ಮಗುನ ಸರ್ವೆಂಟ್ ಕೈ ಕೊಟ್ರಿ. ಏನಮ್ಮ, ನಿನಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಇನ್ನು ಮದುವೆ ಆಗಿಲ್ಲ ಡಾಕ್ಟರ್. ಏನು ಮದುವೆ ಆಗದೆ ತಾಯಿ ಹೇಗಾದೆ? ನನ್ನ ದುಡುಕಿನ ಪ್ರತಿಫಲ. ನಾನು ಪ್ರೇಮ ಪ್ರೇಮ ರಸಬಾಳೆ ತರ ತುಂಬಿ ತುಳುತ್ತಾ ಇರೋ ನಿನ್ನ ಕಂಡಾಗ್ಲೆಲ್ಲ ಕೊಚ್ಚಿ ತಿನ್ಬೇಕು ಅನ್ನಿಸ್ತಾ ಇದೆ. ಆದ್ರೆ ಇವತ್ತು ನಿನ್ನ ಅನುಮತಿ ಬೇಕು, ನಿನ್ನ ಅನುಮತಿ ಬೇಕು ಪ್ರೇಮ. ಗೌಡ್ರಿ, ನೀವೇನ್ ಹೇಳ್ತಿದ್ರೋ ನಂಗೆ ಅರ್ಥನೇ ಆಗ್ತಿಲ್ಲ, ಅರ್ಥನೇ ಆಗ್ತಿಲ್ಲ. ನಾನು ಅರ್ಥ ಮಾಡಿಸ್ತೀನಿ ಪ್ರೇಮ, ನಾನು ಅರ್ಥ ಮಾಡಿಸ್ತೀನಿ. ನಿಮ್ಗೇನ್ ಬೇಕೋ ಎಲ್ಲ ಸೌಕರ್ಯ ನಾನು ಕೊಡ್ತೀನಿ, ನಾನು ಮಾಡ್ಕೊಡ್ತೀನಿ. ದಯವಿಟ್ಟು ನನ್ನ ಆಸೆಗೆ ತಣ್ಣೀರಿಸ್ಬೇಡ, ತಣ್ಣೀರಿಸ್ಬೇಡ ಪ್ರೇಮ. ನನ್ನ ಆಸೆಗೆ ದಯವಿಟ್ಟು ಇವತ್ತು ತಣ್ಣೀರಿಸ್ಬೇಡ. ಬಿಡಿ ಗೌಡ್ರಿ, ನನಗೆ ಬೇಕು. ಬಿಡಿ, ನನಗೆ ಆಗಲ್ಲ. ನನ್ನ ಹಿಂದೆ ಪ್ರೇಮ ನಿಂತ್ಕೊ. ಇಲ್ಲ ಪ್ರೇಮ, ಪ್ರೇಮ ನಿಂತ್ಕೋ, ದಯವಿಟ್ಟು ನಿಂತ್ಕೋ. ನೀನು ಬಸರಿನಾ? ಹೌದು. ಅಂದ್ರೆ ಈ ವಿಷಯ ನಿನಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ತಾನೆ? ಗೊತ್ತಿಲ್ಲ. ಗೊತ್ತಾದ್ರೆ ಏನ್ ತಪ್ಪು? ಗೊತ್ತಾಗಬಾರ್ದು. ಅಂದ್ರೆ ನಾನು? ಹೌದು, ನೀನು ಬಸರಿ ಆಗಿರೋ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾಗಕ್ ಮುಂಚೆ ನೀನು ಸಾಯ್ಬೇಕು. ನೀನ್ ಸಾಯ್ಬೇಕು. ಇಲ್ಲ, ನಾನು ಬದುಕಬೇಕು. ನನ್ ಮಗುನ ಕಾಪಾಡ್ಕೋಬೇಕು ಅಂತ ಆ ಊರ್ನೇ ಬಿಟ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟೆ. ನಿಮ್ ಊರ್ ಯಾವ್ದು? ಮೇಲೂರು ಅಂತ. ಮೇಲೂರು? ನಮಸ್ಕಾರ. ಥ್ಯಾಂಕ್ ಯು ಸರ್. ನಾನು ಸುಬ್ಬು. ಓ, ಸುಬ್ಬು ನೀವೇನ? ಇವರು ಡಾಕ್ಟರ್ ಕೊಂಡ ಜೀವ ಸರ್, ಮತ್ತೆ ಇವರು ವಿಕ್ರಮ್. ಹಲೋ, ನಮಸ್ಕಾರ ಸರ್. ಡಾಕ್ಟರ್ ವಿಕ್ರಮ್, ಆದಷ್ಟು ಬೇಗ ಸ್ಪಾಟ್ ಟೆಸ್ಟ್ಗೆ ಅರೇಂಜ್ ಮಾಡ್ಬಿಡಿ, ಹಾಗೇನೆ ಪಬ್ಲಿಕ್ ಎಲ್ಲ